ಕನ್ನಡ ಸಾಹಿತ್ಯ ಕಲಾಕೂಟ ಮೈಸೂರು ಹಾಗೂ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ವತಿಯಿಂದ ಅಮೃತ ಸ್ವಾತಂತ್ರ್ಯ ಮಹೋತ್ಸವದ ಅಂಗವಾಗಿ ಚಿತ್ರಕಲಾವಿದ ಶ್ರೀ ಯುಜಿ ಮೋಹನ್ ಕುಮಾರ್ ಆರಾಧ್ಯರವರು ರಚಿಸಿರುವ ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರಕಲಾ ಪ್ರದರ್ಶನ ಹಾಗೂ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅಭಿನಂದನಾ ಸಮಾರಂಭ ನಡೆಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಡಾಕ್ಟರ್ ಡಿ ತಿಮ್ಮಯ್ಯನವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಎಂ ಚಂದ್ರಶೇಖರ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಕಲಾಕೂಟ ಮೈಸೂರು ಹಾಗೂ ಕೆಎಸ್ ಶಿವರಾಮ್ ಅಧ್ಯಕ್ಷರು ಕರ್ನಾಟಕ ರಾಷ್ಟ್ರೀಯ ಹಿಂದೂ ಜಾಗೃತ ವೇದಿಕೆ ಮೈಸೂರು ಹಾಗೂ ಜಿಲ್ಲಾ ಕರ್ನಾಟಕ ಸಾಹಿತ್ಯ ಪರಿಷತ್ ಮೈಸೂರಿನ ಅಧ್ಯಕ್ಷರಾದ ಶ್ರೀ ಮಡ್ಡಿಗೆರೆ ಗೋಪಾಲ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಶಾಶ್ವತ ಸೇವಾ ಸ್ಕೂಲ್ನ ಮಕ್ಕಳು ಕಾರ್ಯದರ್ಶಿಗಳಾದಂಥ ಶ್ರೀ ಚೌಧರಿಯವರು ಇನ್ನಿತರರು ಪಾಲ್ಗೊಂಡಿದ್ದರು. ಮೈಸೂರಿನ ಕಲಾಮಂದಿರದಲ್ಲಿ ನಡೆದ ಈ ಸುಂದರವಾದ ಕಾರ್ಯಕ್ರಮ ಈಗ ರೈಟ್ ನ್ಯೂಸ್. ಊಟ ಮಾಡಿ
ಆ ಅನಿಷ್ಟ ಪದ್ಧತಿಯ ವಿರುದ್ಧ ಹೋರಾಟವನ್ನು ಮಾಡಬೇಕಂತ ಶಿವರಾಮರು. ಅದು ಮಾಡಿದ ಮೇಲೆ ಸರ್ಕಾರವೇ ಅದಕ್ಕೆ ಒಂದು ಅದರ ಇದರಲ್ಲೇ ಒಂದು ಎಡೆ ಸ್ಥಾನ ಮಾಡಬೇಕು, ಮಡೆ ಸ್ಥಾನ ಮಾಡಬಾರದಲ್ಲಿ ನಿಷೇಧವನ್ನು ಕೂಡ ಮಾಡಿರೋದನ್ನು ಕೂಡ ನಾವು ಗಮನಿಸಬೇಕು. ಅಂತ ಒಬ್ಬ ಧೀಮಂತ ಹೋರಾಟಗಾರ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಅಧ್ಯಕ್ಷರಾಗಿ ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಇದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ 75ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಆಗ್ತಾ ಇದೆ. ಅದರ ಹಿಂದೆ ದುಡಿದಂತಹ ಶಕ್ತಿಗಳನ್ನ ಗೌರವಿಸುವಂತಹ ಕೆಲಸವೂ ಕೂಡ ಮಾಡಬೇಕಾಗಿದೆ, ಅವರ ಸ್ಮರಣೆಯನ್ನ ಮಾಡಬೇಕಾಗಿದೆ. ಇವತ್ತು ನಾವೆಲ್ಲರೂ ಕೂಡ ನಿಶ್ಚಿಂತೆಯಿಂದಿದ್ದೇವೆ, ಬ್ರಿಟಿಷರ ದಾಸ್ಯದಿಂದ ನಾವು ಬಿಡುಗಡೆ ಆಗಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಪುರುಷರಾದಂತವರು ಈ ಎಲ್ಲ ಮಹನೀಯರು. ಇಂಥ ಸಾವಿರಾರು ಮಂದಿ ತಮ್ಮ ಹೋರಾಟಗಳ ಮೂಲಕ, ತಮ್ಮ ತ್ಯಾಗ ಬಲಿದಾನಗಳ ಮೂಲಕ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಆ ಎಲ್ಲ ಗಣ್ಯರನ್ನು ಕೂಡ ಗೌರವಿಸುವುದು ಕೂಡ ನಮ್ಮೆಲ್ಲರ ಪ್ರಮುಖ ಕರ್ತವ್ಯ. ಆ ಕಾರಣಕ್ಕಾಗಿ ಇವತ್ತು ಇಲ್ಲಿ ವೈಶ್ಯ ರೇವಣ್ಣ ಅವರು ಅಂತ ಬಂದಿದ್ದಾರೆ, ಹಿರಿಯರು 95 ವರ್ಷದ ಹಿರಿಯರು ಬಂದಿದ್ದಾರೆ. ಅವರು ಶ್ರೀರಾಮರೇ ಅವರು
ಸರ್ ಹಾಗೆ ಇರಿ, ಹಾಗೆ ಇರಿ. ನಾವು ಕೂಡ ನಮ್ಮ ಶಾಲೆಯಿಂದ ನಮ್ಮ ಕಾರ್ಯದರ್ಶಿಗಳ ಆದೇಶದ ಮೇರೆಗೆ ಮತ್ತೆ ಆಡಳಿತ ಮಂಡಳಿಯ ಆದೇಶದ ಮೇರೆಗೆ ಈ ಒಂದು ಮಾನ್ಯರನ್ನ ನೋಡುವಂತ ಒಂದು ಸುಸಂದರ್ಭ ನಮಗೆ ಒದಗಿ ಬಂದಿದೆ. ನಮ್ಮ ವಿದ್ಯಾರ್ಥಿಗಳೆಲ್ಲ ನೋಡಿ ನಿಮ್ಗೆ ತುಂಬು ಹೃದಯದ ಈ ಒಂದು 75ನೇ ವರ್ಷದ ಸ್ವಾತಂತ್ರ್ಯ ಮಹೋತ್ಸವದ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀವಿ ಸರ್. ಈಗ ನಮ್ಮ ಶಾಲೆಯಿಂದ 7 ಜನ ಇರುವಂತಹ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಂದು ಚಿಕ್ಕದಾದಂತ ಒಂದು ಕಾಣಿಕೆಯನ್ನ ನೀಡ್ತಾ ಇದ್ದೀವಿ ಸರ್. ನಮ್ಮ ಶಾಲೆಯಿಂದ ಕೊಟ್ಬಿಟ್ಟು ಹಾಗೆ ಹಿಂದೆ ಬಂದು ಇರೋರು ಅವ್ನು ಬರಲಿ. ಹಾಂ ಬಾಯ್ ಹಾಕಿ ಮತ್ತು ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದಿದೆ. ಸೈಡ್ ಇಂದ ಕೂಡ ಸೈಡ್ ಇಂದ ಸೈಡ್ ಸರ್ 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 ಬನ್ನಿ ಸರ್ ಸರ್ ಹಾಗೆ ಇದೆ. ಇಡೀ ದೇಶ 75ನೇ ಸ್ವತಂತ್ರ ದಿನಾಚರಣೆಯ ಅಮೃತ ಮಹೋತ್ಸವದ ಸಡಗರ ಸಂಭ್ರಮದಲ್ಲಿ ಇಡೀ ದೇಶ ಮುಳುಗಿದೆ. ಈ 75 ವರ್ಷಗಳ ಸಾಧನೆ ಏನು ಅನ್ನೋದನ್ನು ಕೂಡ ನಾವು ನೋಡಬೇಕಾಗಿದೆ. ಆ 75 ವರ್ಷಗಳ ಹಿಂದೆ ಈ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಲಿಕ್ಕೆ ಕಾರಣರಾದಂಥ ಆ ಎಲ್ಲರನ್ನೂ ಕೂಡ ಸ್ಮರಿಸೋದು ಕೂಡ ನಮ್ಮೆಲ್ಲರ ಆದ್ಯ ಕರ್ತವ್ಯ ಪ್ರಸ್ತುತ ದಿನಮಾನದಲ್ಲಿ. ಇವತ್ತೇನಾಗಿದೆ ಅಂತೇಳಿದರೆ, ಏನು 75 ವರ್ಷಗಳ ಹಿಂದೆ ತಮ್ಮ ತ್ಯಾಗ ಬಲಿದಾನಗಳ ಮೂಲಕ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು, ಇವತ್ತು ನಾವೆಲ್ಲರೂ ಕೂಡ ಆ ಸ್ವಾತಂತ್ರ್ಯದ ಸ್ವೇಚ್ಛೆಯಲ್ಲಿ ನಾವೆಲ್ಲರೂ ಕೂಡ ಮುಳುಗಿದ್ದೇವೆ. ಇನ್ನೂ ಕೂಡ ದೇಶದ ಅಭಿವೃದ್ಧಿಯಲ್ಲಿ ನಮ್ಮ ಹಿರಿಯರ ಒಂದು ಶ್ರೇಯೋಭಿವೃದ್ಧಿಯಲ್ಲಿ ಮತ್ತು ಮುಂದಿನ ಪ್ರಜೆಗಳ ಏನು ನಮ್ಮ ಯುವ ಸಮುದಾಯದತ್ತ ನಾವೊಂದಷ್ಟು ಅವರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಆ ಎಲ್ಲ ಕೆಲಸಗಳು ಕೂಡ ಈಗ ಅತ್ಯಂತ ತುರ್ತಾಗಿ ನಡೀಬೇಕಾಗಿದೆ. ಒಂದು ದೇಶದ ಸಾಧನೆಯಲ್ಲಿ 75 ವರ್ಷಗಳು ಅದು ಭಾಳ ಅತ್ಯಲ್ಪ ಅಲ್ಲ, ಅದು ಭಾಳ ದೊಡ್ಡದು. ಆ 75 ವರ್ಷಗಳ ನಂತರ ಏನು ಬ್ರಿಟಿಷರ ದಾಸ್ಯದಿಂದ ಬಿಡುಗಡೆಗೊಂಡಂಥ ನಾವುಗಳು ಈ 75 ವರ್ಷಗಳನ್ನು ಕಂಡಿದ್ದೇವೆ. ಈ 75 ವರ್ಷದಲ್ಲಿ ಅನೇಕ ಸಾಧನೆಗಳನ್ನು ಮಾಡಬೇಕಾಗಿದೆ, ಅನೇಕ ಸಾಧನೆಗಳು ಕೂಡ ಆಗಿದೆ. ಇಡೀ ವಿಶ್ವವೇ ನಮ್ಮತ್ತ ತಿರುಗಿ ನೋಡುವಂಥ ದಿಕ್ಕಿನಲ್ಲಿ ನಾವು ಈಗಾಗಲೇ ನಮ್ಮ ತಂತ್ರಾಂಶದಲ್ಲಿರ್ಬೋದು, ನಮ್ಮ ಶೈಕ್ಷಣಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಸಾಹಿತ್ಯಿಕವಾಗಿರ್ಬೋದು, ನಾವೆಲ್ಲರೂ ಕೂಡ ಗಟ್ಟಿಯಾಗಿದ್ದೇವೆ. ಮತ್ತಷ್ಟು ಗಟ್ಟಿಯಾಗಬೇಕಾಗಿದೆ. ಮತ್ತು ನಮ್ಮ ಯುವಕರಿಗೆ ನಮ್ಮ ದೇಶದ ಬಗ್ಗೆ, ನಮ್ಮ ರಾಷ್ಟ್ರದ ಬಗ್ಗೆ, ನಮ್ಮ ರಾಷ್ಟ್ರದ ನಾಯಕರುಗಳ ಬಗ್ಗೆ ನಾವೊಂದಷ್ಟು ಅರಿವನ್ನು ಮೂಡಿಸುವಂಥ ಕೆಲಸಗಳು ಇವತ್ತು ಆಗಬೇಕಾಗಿದೆ. ಆ ದಿಕ್ಕಿನಲ್ಲಿ ಇವತ್ತು ಕನ್ನಡ ಸಾಹಿತ್ಯ ಕಲಾಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಏನು 75ನೇ ಸ್ವಾತಂತ್ರ್ಯೋತ್ಸವದ ಈ ಒಂದು ಅಂಗವಾಗಿ 75 ಜನ ಹಿರಿಯ ಹೋರಾಟಗಾರರ ಒಂದು ಚಿತ್ರ ಪ್ರದರ್ಶನವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಮತ್ತು ಹಿರಿಯ ಹೋರಾಟಗಾರರಿಗೆ ಗೌರವಿಸುವಂಥ ಕೆಲಸವನ್ನು ಕೂಡ ಇವತ್ತು ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ನಮ್ಮ ಜೊತೆಗೆ ಶಾಶ್ವತ ಸೇವಾ ಶಾಲೆ ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿದೆ. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಆ ಸ್ವಾತಂತ್ರ್ಯದ ದಿನದ ಮತ್ತು ಅದರ ಔಚಿತ್ಯವನ್ನು ತಿಳಿಸುವಂಥ ಕೆಲಸಗಳಾಗಬೇಕಾಗಿದೆ. ಅದಕ್ಕೆ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಸಂಸ್ಕೃತಿ ಚಿಂತಕರು ಆಗಿರುವಂಥ
ಮಾನ್ ಸನ್ಮಾನ್ಯ ಡಾಕ್ಟರ್ ಡಿ ತಿಮ್ಮಯ್ಯನವರು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಬಂದಿದ್ದಾರೆ. ಮತ್ತು ನಮ್ಮ ಎ ಪಿ ಎನ್ ಪ್ರಾಪರ್ಟೀಸ್ನ ನಾಗೇಶ್ರವರು, ಅವರು ಕೂಡ ಸಂಸ್ಕೃತಿ ಚಿಂತಕರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಈ ಕಾರ್ಯಕ್ರಮ ಇಷ್ಟೆಲ್ಲ ಯಶಸ್ವಿಯಾಗಿ ಕಾಣಲಿಕ್ಕೆ ಅವರು ಕೂಡ ಕಾರಣರಾಗಿದ್ದಾರೆ. ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಅಧ್ಯಕ್ಷರಾಗಿರುವಂಥ ಕೆ ಎಸ್ ಶಿವರಾಮ್ರವರು, ಮತ್ತು ಮೈಸೂರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಡಾಕ್ಟರ್ ಯಳವರುಂಡಿ ಸಿದ್ದಪ್ಪನವರು, ನಮ್ಮ ಎಂ ಆರ್ ಚೌಧರಿರವರು, ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕು. ಮುಂದಿನ ಯುವ ಜನಾಂಗಕ್ಕೆ ನಮ್ಮ ಹಿರಿಯ ಹೋರಾಟಗಾರರ ಬಗ್ಗೆ, ನಮ್ಮ ಸ್ವಾತಂತ್ರ್ಯ ಬಂದಂಥ ನಡೆದು ಬಂದ ದಾರಿಯ ಬಗ್ಗೆ ನಾವೆಲ್ಲ ಇವತ್ತು ತಿಳಿಸ್ಕೊಡುವಂಥ ಅಗತ್ಯ ಭಾಳಷ್ಟು ಇದೆ. ಈ ದಿಕ್ಕಿನಲ್ಲಿ ನಮ್ಮ ಹಿರಿಯರಾದ ಮಾನೆಯವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ, ನಮ್ಮ ಲೋಕೇಶ್ ಅವರು ಇದ್ದಾರೆ, ತಮ್ಮೆಲ್ಲರಿಗೂ ಕೂಡ, ಮತ್ತು ನಮ್ಮ ಶಾಶ್ವತ ಶಾಲೆಯ ಎಲ್ಲ ನಮ್ಮ ಶಿಕ್ಷಕರಿಗೆ, ಅಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ನಾನು ಇವತ್ತು ಎರಡು ಸಂಸ್ಥೆಗಳ ಪರವಾಗಿ ಅವರೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ತಮ್ಮ ವಾಹಿನಿ ಮೂಲಕ ತಾವು ಪ್ರಚುರಪಡಿಸಬೇಕು, ಮತ್ತು ಎಲ್ರಿಗೂ ಕೂಡ ತಲುಪುವಂತಾಗಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ಮುಕ್ತ ಹಿರಿಯರು, ನನ್ನ ಹಿತೈಷಿಗಳು, ಮಾರ್ಗದರ್ಶಕರಾಗಿರುವಂಥ ವಿಧಾನ ಪರಿಷತ್ ಸದಸ್ಯರು ಆದ ಡಾಕ್ಟರ್ ಡಿ ತಿಮ್ಮಯ್ಯನವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊತಾರೆ. ಎಲ್ಲ ಬಂಧುಗಳೇ, ಈ ದಿನ ಒಂದು ಪವಿತ್ರವಾದಂಥ ದಿನ. ಸ್ವಾತಂತ್ರ್ಯ ಏನು, ಸ್ವಾತಂತ್ರ್ಯ ಬಂದ ನಂತರ ಸ್ವತಂತ್ರವಾಗಿ ದೇಶ ಯಾವ ರೀತಿ ನಡ್ಕೊಂಡು ಬರ್ತಾ ಇದೆ, ಅದರ ಹಿಂದೆ ಅಂದರೆ 1947ರ ಹಿಂದೆ ಅವತ್ತಿನ ಪರಿಸ್ಥಿತಿಗಳನ್ನು ಸ್ವಲ್ಪ ಅವಲೋಕನ ಮಾಡಿದರೆ, ಆ ದಿನಗಳಲ್ಲಿ ಕುಡಿಯಲು ನೀರಿರಲಿಲ್ಲ, ಕೆರೆಯಲ್ಲಿ ಕೆರೆ ನೀರು ಬಾವಿ ನೀರು ಅವಲಂಬಿತವಾದಂತಹ ಪರಿಸ್ಥಿತಿ, ಸಂಚಾರ ಸೌಲಭ್ಯಗಳಿರಲಿಲ್ಲ, ಬಡತನಕ್ಕೆ ತಿಂತಾ ಇತ್ತು, ಹಸಿವು ಆವರಿಸಿಕೊಂಡಿತ್ತು. ಎಲ್ಲರಿಗಿಂತ ಹೆಚ್ಚಾಗಿ ಸಾಂಕ್ರಾಮಿಕ ರೋಗಗಳಾದಂಥ ಸಿಡುಬು, ಪ್ಲೇಗು, ಕಾಲರ, ಮಲೇರಿಯಾ, ಕ್ಷಯ ಹೆಚ್ಚು ಕೊಡ್ತಾ ಇತ್ತು. ಚರಣ ಪ್ರಮಾಣ ಪ್ರಮಾಣವನ್ನು ಹೊರಸು ನೋಡಿದ್ರೆ 1000 ದಿನದಲ್ಲಿ ಶೇಕಡ 40% ಮಂದಿ 40% ಮುಂಚೆ ಸಾಯ್ತಾ ಇದೆ. ಅದು ಅವತ್ತಿನ ಪರಿಸ್ಥಿತಿ. ಇವತ್ತಿನ ಪರಿಸ್ಥಿತಿ ನೀವು ಹೋಲಿಸಿಕೊಂಡಾಗ ಅವತ್ತು ಒಬ್ಬರಿಗೊಬ್ಬರು ನೋಡಬೇಕಾದ್ರೆ ಕಾಣಬೇಕಾದ್ರೆ ಸಾವಿರ ಸಂಪರ್ಕ ಇರಲಿಲ್ಲ. ಆ ದಿನಗಳಲ್ಲಿ ಒಂದು ಪೋಸ್ಟ್ ಕಾರ್ಡ್ ನೀವು ಹಾಕಿದ್ರೆ, ಮೈಸೂರಿಂದ ಪೋಸ್ಟ್ ಕಾರ್ಡ್ ಹಾಕಿದ್ರೆ ಮೈಸೂರು ಬರಬೇಕಾದ್ರೆ ಇತ್ತು. 1000 ಸೀಟಿ ಬರೆದು ಕಳಿಸಿದ್ರೆ ಬೇರೆ ಕಡೆಗೆ ಒಂದು ವಾರ ಆಗಬೇಕು. ಇವತ್ತಿನ ಸಂಪರ್ಕಗಳನ್ನು ಸೇರಿಸಬೇಕು. ಇವತ್ತು ಕುಡಿಯೋ ನೀರಿರ್ಬೋದು, ಆಹಾರ ಇರ್ಬೋದು, ನಮ್ಮ ವಸತಿಗಳಿರ್ಬೋದು, ನಮ್ಮ ಪಡೆಯ ಬೆಲೆ ಇರ್ಬೋದು. ಈ ಒಂದು ಪರಿಸ್ಥಿತಿಗೆ ಅವತ್ತಿನ ಕುಡಿದು ಸ್ವಾತಂತ್ರ್ಯ ಮಾನೆಯನ್ನು ಎಷ್ಟೋ ಜನ, ಲಕ್ಷಾಂತರ ಜನ ಬಲಿದಾನ ಆಯಿತು. ಆದರೆ ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ಶಾಂತಿ ಶಾಂತಿ ಮೂಲಕ ಶಾಂತಿ ಸುತ್ತ ಸ್ವಾತಂತ್ರ್ಯವನ್ನು ಬಂದುಕೊಂಡು ಈ ದೇಶವನ್ನು ಇಷ್ಟು ಇಷ್ಟವಾಗಿರ್ತಕ್ಕಂಥ ಅವರಿಗೆ ಹಾಗಾಗಿ ಇವತ್ತು ನಾವು ಏನು ಅಂದ್ಕೊಂಡಿದ್ದೀವೋ ಎಂಜಿನಿಯರ್ಗಳಿರ್ಬೋದು, ಸರ್ಕಾರಗಳಿರ್ಬೋದು, ವಿದ್ಯಾಸಂಸ್ಥೆಗಳಿರ್ಬೋದು, ಡಾಕ್ಟರ್ಗಳಾಗಿರ್ಬೋದು, ಜನರಾಗಿರ್ಬೋದು, ಮತ್ತು ಇನ್ಫೋಸಿಸ್ ಇರ್ಬೋದು, ರಕ್ಷಣಾ ಇಲಾಖೆ ಇರ್ಬೋದು, ಎಲ್ಲರೂ ಕೂಡ ಇಷ್ಟೊಂದು 75 ಬೇಕಂದರೆ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಆ ಅನೇಕ ಸಹಸ್ರಾರು ಜನಗಳ ಯಾಗಗಳಿದ್ದಾರೆ, ಅದನ್ನು ಸೇರಿಸ್ಕೊಳ್ಬೇಕಾಗ್ತದೆ. ಇವತ್ತು ನಾವು ಈ ದೇಶಕ್ಕೆ ಬರಬೇಕಾದ ಜೀವನ ನಾವು ಸುಮ್ಮನೆ ನಾವು ಪಕ್ಷಾಂತ ಇರ್ಬೋದು ಮಾತಾಡ್ತಾ ಇದ್ದೀವಿ. ಈ 75 ನಡೆಸಿದ ಕಾಂಗ್ರೆಸ್ ಪಕ್ಷ ಅದರ ಕೊಡುಗೆ ನಾವು ಬೇಕಾಗುತ್ತೆ. ಏನೇ ಟೀಕೆ ಮಾಡಿರ್ಬೋದು, ಇವತ್ತಿನ ಪರಿಸ್ಥಿತಿ ನಾವು ದೇಶ ಈ ಸ್ಥಿತಿ ಇರ್ಬೇಕಾದ್ರೆ 75 ಯಾವುದೋ ಸರ್ಕಾರ ಪಾರ್ಟಿ ಅದು ಈ ಶಿಕ್ಷಣ ಅದಕ್ಕೋಸ್ಕರ ನಾವು ಶಿಕ್ಷಣ ಸ್ವಾತಂತ್ರ್ಯ ಶಿಕ್ಷಿಸಬೇಕು.
ಪಕ್ಷಾತೀತವಾಗಿ ನಮಗೆ ಖಾಸಗಿತನವನ್ನು ನಮ್ಮ ಸ್ವತಂತ್ರವನ್ನು ಅವರು ರಕ್ಷಣೆ ಮಾಡ್ತಾರೆ.
ಸಮಿತಿಗಂತ ಪರಿಸರದಿಂದ ಹೊರಟಾಗಿ ಜೈಲಲ್ಲಿಗಳು ಜೈಲಲ್ಲಿರುತ್ತವೆ. ಇಂಥ ಅದ್ಭುತವಾದಂತಹ ತ್ಯಾಗವನ್ನು ಮಾಡಿ ನಿಸ್ವಾರ್ಥಿಗ ದೇಶಕ್ಕೆ ಸುಸರವನ್ನು ಕೊಡ್ತಾರೆ. ಇವರು ಎಲ್ಲರೂ ಮಾಡಿದ ತ್ಯಾಗದಿಂದ ನಾವು ಇಂದು ಪರಿಶುದ್ಧರಾಗಿದ್ದೇವೆ, ಅಭಿವೃದ್ಧಿವಂತ ಇದ್ದೇವೆ, ಅದನ್ನು ನಾವು ಎಂಜಾಯ್ ಮಾಡ್ತಾ ಇದ್ದೇವೆ. ಇವರಿಗೆ ನಾವು ಋಣ ಸಲ್ಲಿಸಿಕೊಂಡ್ರೆ ಈ ದೇಶವನ್ನು ಮತ್ತಷ್ಟು ಅಭಿವೃದ್ಧಿ ಪಥದತ್ತ ಪಥದತ್ತ ಕೊಂಡೊಯ್ಯಬೇಕು. ಇವೆಲ್ಲ ಇವರ ಮುಂದೆ ಸಂಕಲ್ಪ ಮಾಡಿಸಲು ಶಪಥ ಮಾಡಬೇಕು. ಎಲ್ಲರಿಗೂ 75ನೇ ವರ್ಷದ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ಅರ್ಪಿಸ್ತಾ ನಮ್ಮನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಇದುವರೆಗೂ ಕೂಡ ಮಾತನಾಡಿದಂಥ ವಿಧಾನ ಪರಿಷತ್ ಸದಸ್ಯರಾದಂಥ ಡಾಕ್ಟರ್ ಡಿ ತಿಮ್ಮಯ್ಯನವರು ಮತ್ತು ಮುಂತಾದ ಅಧಿಕಾರಿಗಳಾಗಿದ್ದಂಥ ಸಂಸ್ಕೃತಿ ಸಿದ್ಧಗಳಾಗಿರುವಂಥ ಎರಡು ಸಿದ್ಧಪ್ಪನವರ ಮಾತುಗಳು ನಮಗೆಲ್ಲರೂ ಕೂಡ ವೇದ್ಯವಾಗಿದೆ ಅಂತ ಅನ್ಕೋತೀನಿ. ಏನು ಪ್ರಸ್ತುತ ದಿನಮಾನದಿರ್ಬೋದು, ನಮ್ಮ 75 ವರ್ಷಗಳ ಹಿಂದಿನ ಆ ಹೋರಾಟದ ಹಿನ್ನೆಲೆ ಇರ್ಬೋದು, ಎಲ್ಲವನ್ನೂ ಕೂಡ ಅವರು ತಿಳಿಸ್ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ಕೃಷಿ ಅಧಿಕಾರಿಗಳು ಮತ್ತು ದಲಿತ ಸಾಹಿತ್ಯ ಅಕಾಡೆಮಿಯ ರಾಜ್ಯಾಧ್ಯಕ್ಷರಾಗಿರುವಂಥ ವೆಂಕಟೇಶ್ವರರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಏನು 75ನೆಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಈ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಹಿರಿಯ ಸ್ವತಂತ್ರ ಹೋರಾಟಗಾರರನ್ನು ಗೌರವಿಸಬೇಕು ಅಂತೇಳಿ ಮತ್ತು ದೇಶದ ವಿವಿಧ ಸ್ವತಂತ್ರ ಹೋರಾಟಗಾರರ ಭಾವಚಿತ್ರವನ್ನು ನಮ್ಮ ಆರಾಧ್ಯವರು ರಚನೆ ಮಾಡಿದರು, ಅದರ ಪ್ರದರ್ಶನವನ್ನು ಇವತ್ತು ಏರ್ಪಾಟು ಮಾಡಿರುವಂಥದ್ದು. ಸ್ವತಂತ್ರ ಬಂದು 75 ವರ್ಷಗಳ ಸುಮ್ಮನಂಥ ಇಂಥ ಸುಸಂದರ್ಭದಲ್ಲಿ ಅದರ ಸಂತೋಷವನ್ನು ಮತ್ತು ಇದಕ್ಕೆ ತ್ಯಾಗ ಬಲಿದಾನ ಮೂಲಕ ಸ್ವತಂತ್ರ ತಂದುಕೊಟ್ಟಂಥ ಅವರನ್ನು ಹಿರಿಯರನ್ನು ಗೌರವಿಸುವುದ್ರ ಮೂಲಕ ಈ ದೇಶದಲ್ಲಿ ನಮ್ಮ ಒಂದು ಸ್ವತಂತ್ರ ಹೋರಾಟದ ಸಂಭ್ರಮವನ್ನು ಆಚರಣೆ ಮಾಡಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು. ಇದು ಸರಳವಾಗಿ ಚೊಕ್ಕಟವಾಗಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಆ ಕಾರಣಕ್ಕಾಗಿ ನಾವು ಈ ದೇಶದ ಜನತೆಗೆ 75ನೇ ವರ್ಷದ ಸ್ವತಂತ್ರ ಅಮೃತ ಮಹೋತ್ಸವದ ಶುಭಾಶಯಗಳನ್ನ ಕೋರ್ತಾ ಮತ್ತು ರೈಟ್ ನ್ಯೂಸ್ ಕೂಡ ಇವತ್ತು ಒಂದು ಭಾಳ ವಿಶಿಷ್ಟವಾಗಿ ಮಾಧ್ಯಮ ಲೋಕದಲ್ಲಿ ತನ್ನದೇ ಅಂತ ಛಾಪನೆ ಮೂಡಿಸುವಂಥ ಕೆಲಸದಲ್ಲಿ ನಿರತವಾಗಿ ತೊಡಗಿಕೊಂಡಿದೆ. ಇದಕ್ಕೆ 75ನೇ ಸ್ವತಂತ್ರದ ಶುಭಾಶಯಗಳನ್ನು ಕೋರ್ತಾ ರೈಟ್ ನ್ಯೂಸ್ಗೆ ಒಳ್ಳೆಯದಾಗಲಿ ಅಂತೇಳಿ ಶುಭಹಾರೈಕೆಯನ್ನು ನಿಮ್ಮ ಮೂಲಕ. ಮೈಸೂರಿನ ಮಹಾಪೌರ್ಲಾಗಿ ಮೈಸೂರಿನ ಜನತೆಗೆ 75ನೇ ವರ್ಷದ ಅಮೃತ ಮಹೋತ್ಸವ ನಮ್ಮ ಸ್ವತಂತ್ರ ದಿನಾಚರಣೆಯಾಗಿ ನಾನು ಶುಭಾಶಯಗಳನ್ನ ಕೋರೋದಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೀನಿ. ಮತ್ತು ಈ ನಮ್ಮ ಕಲಾಮಂದಿರದಲ್ಲಿ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದಕ್ಕಿಂತ ಮುಂಚೆ ಬರ್ತಾನೆ ನಾನು ಈ ಸುಚಿತ್ರ ಗ್ಯಾಲ್ರಿಗೆ ಬಂದಾಗ ತುಂಬಾ ಒಂದು ಅನ್ಎಕ್ಸ್ಪೆಕ್ಟೆಡಾಗಿ ಇದನ್ನು ನೋಡೋ ಭಾಗ್ಯ ನನಗೆ ಸಿಕ್ತು. ಯಾಕೆಂದರೆ ನಾನು ಬೇಗ ಬಂದಿದ್ದರಿಂದ ತುಂಬ ಚೆನ್ನಾಗಿದೆ. ಯಾರು ಏನೇ ಕೆಲಸ ಮಾಡ್ತಾರೋ ಬಿಡ್ತಾರೋ ಗೊತ್ತಾಗಲ್ಲ, ಇಂಥದ್ದು ಶಾಶ್ವತವಾಗಿ ಉಳಿಯುತ್ತೆ. ಇಂಥವ್ರಿಗೆ ಭಗವಂತ ಜಾಸ್ತಿ ಪ್ರೇರಣೆಯೇ ಕೊಡಬೇಕು, ಮತ್ತು ಎಲ್ಲರಿಂದನೂ ಒಂದು ಸಹಾಯ ಹಸ್ತನ ಅವ್ರಿಗೆ ಕೊಡಬೇಕು, ಮತ್ತು ಅವರ ಒಂದು ಈ ಕಲೆಗೆ ಹೆಚ್ಚಿನ ಪ್ರೋತ್ಸಾಹ ನಮಗೆ ಸಿಗಬೇಕು. ಯಾಕಂದರೆ ಅವರು ಬರೆದಿರೋದು ಬೇರೆ ಯಾವ ಫಿಲಮ್ಮು ಈ ಪಿಕ್ಚರು ಅಲ್ಲ, ಅದು ಅವರು ಬರೆದಿರೋದು ಎಲ್ಲ ದೇಶಭಕ್ತರ ಒಂದು ನಾಯಕರುಗಳನ್ನ ಈಗಿನ ಒಂದು ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡ್ತಾ ಇದ್ದಾರಲ್ಲ, ನಾವು ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ. ಏಕೆಂದರೆ ನಮಗೆ ಕೆಲವ್ರು ಗೊತ್ತಿರ್ಬೋದು, ನಮಗೂ ಕೆಲವ್ರು ಗೊತ್ತಿಲ್ಲದೆ ಇರ್ಬೋದು, ಅದನ್ನು ಈ ಗ್ಯಾಲ್ರಿಲಿ ಎಲ್ಲರನ್ನೂ ಪರಿಚಯ ಮಾಡಿಸಿದ್ದಾರೆ. ಮತ್ತು ಮುಂದಿನ ಪೀಳಿಗೆ ಮಕ್ಕಳಿಗೂ ಕೂಡ ಇದರಿಂದ ತುಂಬ ಉಪಯೋಗ ಆಗುತ್ತೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಇಂಥ ಕಲಾವಿದರು ಮುಂದೆ ಬರಬೇಕು, ಇಂಥವ್ರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅಂತ ನಾನಾದರೂ ಆಶಿಸ್ತೀನಿ. 75ನೇ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ಅಮೃತ ಮಹೋತ್ಸವದ ಈ ಸುಸಂದರ್ಭದಲ್ಲಿ 75 ಸ್ವಾತಂತ್ರ್ಯ ಹೋರಾಟಗಾರರನ್ನು ಜನಸಾಮಾನ್ಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕನ್ನಡ ಸಾಹಿತ್ಯ ಕಲಾಕೂಟ ಮೈಸೂರು ಹಾಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಇವರ ಸಹಯೋಗದಲ್ಲಿ ಇಂದು ಒಂದು ದಿನದ ಚಿತ್ರಕಲಾ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನಮ್ಮ ಭಾರತ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿರುವಂತಹ ಪ್ರಮುಖರಲ್ಲಿ ಮಹಾತ್ಮ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸು, ಲಾಲಾ ಲಜಪತ್ ರಾಯ್, ಬಾಲಗಂಗಾಧರನಾಥ್ ತಿಲಕ್, ಸೊ ಬಿಪಿನ್ ಚಂದ್ರಪಾಲ್, ಹೀಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಹೀಗೆ ಸಾಕಷ್ಟು ಎಲ್ಲ
ಸ್ವಾತಂತ್ರ್ಯಕ್ಕಾಗಿ ದುಡಿದಂತಹ ಎಲ್ಲ ಮಹನೀಯರನ್ನು ಈ ದಿನ ಈ ಸುಚಿತ್ರ ಕಲಾಗೇರಿಯಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದ್ದೇನೆ. ಸೊ ನಾನು ಕಳೆದ 5 ವರ್ಷಗಳಿಂದ ಸಹ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ರೆ, ಆದರೆ ಈ ಸಂದರ್ಭದಲ್ಲಿ 75 ವರ್ಷಗಳನ್ನು ಪೂರೈಸಿರುವಂತಹ ಈ ಸಂದರ್ಭದಲ್ಲಿ, ಅಮೃತ ಮಹೋತ್ಸವದ ಈ ಸುಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಕ್ಕಂಥದ್ದು ನನಗೆ ವೈಯಕ್ತಿಕವಾಗಿ ಭಾಳ ಸಂತೋಷ ಆಗ್ತಾಯಿದೆ. ಹಾಗೆ ನಮ್ಮ ಉದ್ದೇಶ ಎಲೆಮರೆಕಾಯಿಯಾಗಿರುವಂತಹ ಸಾಕಷ್ಟು ಸ್ವಾತಂತ್ರ್ಯ ಸೇನಾನಿಗಳು ನಮ್ಮಲ್ಲೇ ಇದ್ದಾರೆ. ಸೊ ಈಗ ಎಮ್ ಜಿ ಕೃಷ್ಣಮೂರ್ತಿ ಅವರು ಮೈಸೂರಿನವರೇ. ಸೊ ಹಾಗೆ ಈ ದಿನ ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರನ ಇವತ್ತು ಪರಿಚಯ ಮಾಡಿಸಿದೆ, ಸನ್ಮಾನ ಮಾಡಿದ್ದೀವಿ. ಸೊ ಈ ಒಂದು ಕಲಾಗೆಲ್ಲರಿಗೆ ಆಗಮಿಸಿ ನಮಗೆ ಶುಭ ಹಾರೈಸಿರುವಂತಹ ಎಲ್ಲ ಸಂಸ್ಥೆಯ ಸಾಹಿತ್ಯ ಕಲಾಕೂಟ ಹಾಗೂ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ವೇದಿಕೆ ಜಾಗೃತ ವೇದಿಕೆಯ ಎಲ್ಲ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ, ಹಾಗೆ ನಮ್ಮ ಮೈಸೂರಿನ ಜನತೆಗೆ ಹಾಗೂ ವಿದ್ಯಾರ್ಥಿಗಳಿಗೆ 75ನೇ ವರ್ಷದ ಅಮೃತ ವರ್ಷದ ಸ್ವಾತಂತ್ರ್ಯದ ದಿನಾಚರಣೆ ಸಂದರ್ಭದಲ್ಲಿ ಶುಭವನ್ನು ಕೋರ್ತೇನೆ. ಭಾರತ್ ಮಾತಾ ಕಿ ಜಯ ಹೋ, ಭಾರತ್ ಮಾತಾ ಕಿ ಜಯ ಹೋ, ಭಾರತ್ ಮಾತಾ ಕಿ ಜಯ ಹೋ. ಇವತ್ತಂದು ಈ ಕಾರ್ಯಕ್ರಮ ಸ್ವಾತಂತ್ರ್ಯ ಅಂದರೆ 75ನೇ ಅಮೃತ್ ಮಹೋತ್ಸವದ ಬಗ್ಗೆ ಈ ಕಾರ್ಯಕ್ರಮ, ಮತ್ತು ಇವರು ಇವತ್ತೇನು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರಲ್ಲ, ಆ ಒಂದು ಸನ್ಮಾನಕ್ಕೆ ಅಂತ ನಾವು ಬಂದಿಲ್ಲ. ಬಟ್ ನಾವು ಹಿರಿಯವ್ರನ್ನ ನೋಡಬೇಕು, ಇವ್ರು ಯಾವ ಥರ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸ್ವಾತಂತ್ರ್ಯ ಭಾರತದಲ್ಲಿ ಅಂತ, ಅವ್ರದ್ದು ಕೇಳೋಕ್ಕೆ ಅಂತ ನಾವು ನಮ್ಮ ಮಕ್ಕಳನ್ನ ಶಾಲೆಯಿಂದ ಕರ್ಕೊಂಬಂದು ಈ ಒಂದು ಕಾರ್ಯಕ್ರಮ ಚಿಕಟಾಗಿ ನಡೆದಿದೆ. ಆದರೆ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತಾಡ್ತಾರೆ, ಅದನ್ನೆಲ್ಲ ನಾವು ಸ್ವಾತಂತ್ರ್ಯ ಅಂತಲೇ ತಿಳ್ಕೊಂಡಿದ್ದೀವಿ ನಾವು. ಈಗ ಮುಂಚೆ ನಮ್ಮದೆಲ್ಲ ಆ ಥರ ಇರಲಿಲ್ಲ. ಈಗ ಅವ್ರು ಹೇಳಿದ್ರು ನಾವು ಮಾತಾಡಬಾರ್ದು, ಅವ್ರ ಬಗ್ಗೆನೇ ಮಾತಾಡ್ಬೇಕು, ಇವ್ರ ಬಗ್ಗೆನೇ ಮಾತಾಡ್ಬೇಕು, ಅವ್ರು ಟೀಕೆ ಮಾಡ್ತಾರೆ. ಸ್ವಾತಂತ್ರ್ಯ ಭಾರತ ಅಂದಮೇಲೆ ಇನ್ನೇನು ಫ್ರೀಡಮ್ ಸಿಕ್ಕಿದೆ ಅಂತ ಅರ್ಥ. ಫ್ರೀಡಮ್ ಅಂದರೆ ಎಲ್ಲಿವರೆಗೆ ಫ್ರೀಡಮ್ ನಮಗೆ ಆಗಿದೆ ಅಲ್ಲಿವರೆಗೆ ನಾವು ಮಾತನಾಡ್ತಾ ಇದ್ದೀವಿ. ಒಂದು ಸ್ವಾಭಿಮಾನದಿಂದ ಈ ಜನಗಳನ್ನ ಇವತ್ತು ಎಷ್ಟು ಮಟ್ಟಕ್ಕೆ ಈ 75ನೇ ಅಮೃತ್ ಮಹೋತ್ಸವನ ಆಚರಿಸ್ತಾ ಇದ್ದಾರೆ ಅಂತ ಇಡೀ ಮಾಧ್ಯಮದ ಮುಖಾಂತರ ಗೊತ್ತಾಗ್ತಾ ಇದೆ. 1946 ಸ್ವಾತಂತ್ರ್ಯ ಹೋರಾಟಕ್ಕೆ ಚಳವಳಿ ಪ್ರಾರಂಭ ಆಯಿತು. ಆವಾಗ ನಾವು ಹೈಸ್ಕೂಲು SLC ಓದ್ತಾ ಇದ್ವು. ಆವಾಗ ಚಾಮರಾಜನಗರದಿಂದ ಪ್ರಭಾತ್ ಹೊರಟು ದಾರಿಯಲ್ಲಿ ಬರ್ತಾ ನಾವು ಜೊತೆಗೆ ನಮಗೆ ಟೌನ್ ಮುನಿಸಿಪಲ್ ಕೌನ್ಸಿಲರು ಮತ್ತು ಕಾಂಗ್ರೆಸ್ನ ಮುಖ್ಯಸ್ಥರು ಮಾದಗಳ್ಳಿ ಪುಟ್ಟನಂಜು ಗೋಪಾಲರಾವ್ ಇವರು ನಮ್ಮ ಸಹಪಾಠಿಗಳಾಗಿ ಬೀದಿಯಲ್ಲಿ ಬರುವಾಗ ನಮ್ಮನ್ನು ಕವಲಿಂದೈನಲ್ಲಿ ಅರೆಸ್ಟ್ ಮಾಡಿ ಮೈಸೂರಿನ ನ್ಯಾಯಾಲಯದಲ್ಲಿ ನಮ್ಮನ್ನು ಪ್ರೊಡ್ಯೂಸ್ ಮಾಡ್ತಾರೆ. ನ್ಯಾಯಾಧೀಶರು ನಮಗೆ ಶಿಕ್ಷೆ ವಿಧಿಸಿ ಜೈಲಿನಲ್ಲಿ ಮೈಸೂರು ಜೈಲಿನಲ್ಲಿ ಹಾಕ್ತಾರೆ. ಆವಾಗ ನಾವು ಜೈಲಿನಲ್ಲಿ ಸ್ವಲ್ಪ ತುಂಬ ತೊಂದರೆ ಕೊಡ್ತಾಯಿತ್ತು. ಊಟ ಸರಿಯಾಗಿ ಕೊಡ್ತಾ ಇರಲಿಲ್ಲ. ನಾವು ಸ್ಟ್ರೈಕ್ ಮಾಡಿ ಡಿಟೇನ್ಯೂಸ್ ಅಂತ ದೊಡ್ಡವರಿದ್ದರು, ದೊಡ್ಡವ್ರ ಗುಂಪು ಸೇರಿಕೊಂಡು ನಾವು ಉಪವಾಸ ಮಾಡಿದಾಗ ನಮಗೆ ಉಪವಾಸ ಮಾಡಿ ಆದಮೇಲೆ ನಮಗೆ ಊಟ ಕೊಡೋದಕ್ಕೆ ಚೆನ್ನಾಗಿ ಊಟ ಕೊಡ್ತಾಯಿದ್ರು. ಅದಕ್ಕೂ ಮುಂಚೆ ಊಟ ಕೊಡಬೇಕಾದ್ರೆ ತೂಕ ಮಾಡಿಕೊಡ್ತಾಯಿದ್ರು, ಮುದ್ದೆ ಮತ್ತು ಸಾಂಬಾರು ಕೊಡ್ತಾಯಿದ್ರು. ಅವಾಗ ಅದಕ್ಕೆ ಪ್ರೊಟೆಸ್ಟ್ ಮಾಡಿ ಸ್ಟ್ರೈಕ್ ಮಾಡಿದ್ಮೇಲೆ ಊಟ ಸರಿಯಾಗಿ ಕೊಡ್ತಾಯಿದ್ರು. ಇಷ್ಟು ಹೇಳ್ತಾ ಇದ್ದೀನಿ. CR ರಂಗಶೆಟ್ಟಿ, ಚಾಮರಾಜನಗರ. ಹೆಂಗಿತ್ತು ಅವಾಗೆಲ್ಲ ತುಂಬ ಕಷ್ಟ ಆ ಟೈಮ್ನಲ್ಲಿ, ಹೀಗೆ ತುಂಬ ಕಷ್ಟ, ಊಟ ಬಟ್ಟೆ ಇದು ಎಲ್ಲದಕ್ಕೂ ತೊಂದರೆ ಆಗಿತ್ತು. ಅವರೆಲ್ಲ ಜೈಲಲ್ಲಿದ್ದರು ಆಗ ಇದು ಮಾಡಿಕೊಂಡು, ಅದರಿಂದ ತುಂಬ ಕಷ್ಟದಿಂದ ನಾವು ಮುಂದೆ ಬಂದು ಈಗ ಇಷ್ಟು ಚೆನ್ನಾಗಿದ್ದೀವಿ ಅಂತ. ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು, ಮತ್ತು ಮೇಜರ್ ಆಗಿದ್ದರು, ಕಾಲೇಜಲ್ಲಿ ಪ್ರಿನ್ಸಿಪಾಲು ಪ್ರೊಫೆಸರು ಎಲ್ಲ ಆಗಿದ್ದರು. ಈಗ 5-6 ತಿಂಗಳಿಂದ ಅವರು ವಿಧಿವಶರಾದರು. ಈಗ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗಿದೆ. ಆಗೀಗೆ ಬಹಳ ಅಭಿವೃದ್ಧಿ ಆಗಿದೆ ಭಾರತ ದೇಶ. ಇನ್ನು ಹೀಗೆ ಅಭಿವೃದ್ಧಿ ಸ್ವಾತಂತ್ರ್ಯ ಹೋರಾಟದಲ್ಲಿ ನಾನು ಹೆಚ್ಚಿಗೆ ಭಾಗವಹಿಸಿದ್ದೆ, ಸ್ವಲ್ಪ ಭಾಗವಹಿಸ್ತಿದ್ದೆ, ಅವರು ಜಾಸ್ತಿ ಭಾಗವಹಿಸಿ ಇದು ಮಾಡಿದರು. ಗೊತ್ತಾಯ್ತಾ, ಅವರು ಜೈಲಲ್ಲಿ 1 ತಿಂಗಳ ಕಾಲ ಇದ್ದರು ಅವರು. ಹಾಗಾಗಿ ನಾನು ಹೆಚ್ಚಿಗೆ ಈಗ ಒಂದು 5-6 ತಿಂಗಳಾಯಿತು ಅವರು ದೈವಾಧೀನರಾಗಿ. ಅವರು ತುಂಬ ಪ್ರಸಿದ್ಧಿಯಾಗಿದ್ದರು, ಮೇಜರ್ ಆಗಿದ್ದರು, HN ಅಶ್ವಥ್ ನಾರಾಯಣ ಅಂತ. ಮತ್ತು ಆರ್ಮಿನಲ್ಲಿದ್ದರು ಅವರು, ತುಂಬ ಎಲ್ಲ ಸೇವೆ ಮಾಡಿದ್ದಾರೆ. ಹಾಗಾಗಿ
ಈಗ 4-5 ತಿಂಗಳಾಯಿತು ಅವರು ದೈವಾಧೀನರಾದರು. ನನಗೆ ಮಾತಾಡೋದಕ್ಕೆ ಒಂಥರ ಈ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸವಿನೆನಪಾಗಿ ಈ ದಿನ ಕಾರ್ಯಕ್ಕೆ ಏರ್ಪಾಡಾಗಿದೆ. ಆದರೆ ನಾವು ಹಿಂದೆ ಮನೇಲಿ ಮಕ್ಕಳು ಹುಟ್ಟಿದ್ರೆ ಬರ್ತ್ಡೇ, ಮದುವೆ ಆಗಿರೋದ್ರೆ ವೆಡ್ಡಿಂಗ್ ಆನಿವರ್ಸರಿ ಮಾಡ್ತೀವಿ. ಅದೇ ರೀತಿಯಲ್ಲಿ ನಮ್ಮ ಇಂಡಿಯಾ ದೇಶ ಭಾರತ ದೇಶಕ್ಕೆ ಇವತ್ತು ಅಮೃತ ಮಹೋತ್ಸವದ ಉಡುಗೊರೆ ಶುಭ ಸಂದರ್ಭ ಇದು. ಈ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಎಲ್ಲ ಕಡೆಯೂ 75 ವರ್ಷ ತುಂಬಿದೆ ಅಂದ್ಬಿಟ್ಟು ಎಲ್ಲ ಕಡೆ ಇಡೀ ಭಾರತದಲ್ಲಿ ಈ ಕಾರ್ಯಕ್ರಮನ ಆಚರಿಸ್ತಾ ಇದ್ದಾರೆ. ಒಂದು ತಿಂಗಳನ್ನು ನಡ್ಕೊಂಡು ಬಂದಿದೆ, ಭಾಳ ಚೆನ್ನಾಗಿದೆ ಕಾರ್ಯಕ್ರಮ. ಆದರೆ ನನಗೆ ಅನ್ನಿಸ್ತದೆ ಮನಸ್ಸಿಗೆ ಭಾಳ ನೋವಾಗಿದೆ. ಏನಂದರೆ ಮಾಡಿದ್ದಾರೆ, ನೆನೆಸ್ಕೋತಾರೆ 75 ವರ್ಷ. ಹಬ್ಬಗಳು ಬರ್ತವೆ, ಮಾಡ್ತೀವಿ, ಊಟ ಮಾಡ್ತೀವಿ, ತಿಂತೀವಿ, ನಾಳೆ ಬೆಳಿಗ್ಗೆ ಮರ್ತುಪಡ್ತೀವಿ. ಅದೇ ರೀತಿ ಈ 75ನೇ ವರ್ಷದ ಅಮೃತ ಮಹೋತ್ಸವನ ಮಾಡ್ತಾ ಇದ್ದಾರೆ. ಇದು ಯಾವಾಗಲೂ ಶಾಶ್ವತವಾಗಿರಬೇಕು. ಆದರೆ ಯುವಕರು ಮಕ್ಕಳೆಲ್ಲ ಹೊರಟೋಗಿದ್ದಾರೆ. ಇದನ್ನೇನಪ್ಪ ಇದು ಉಳಿಸ್ಕೋಬೇಕಾರೆ ಈಗಿನ ಮಕ್ಕಳು ಯುವಕರು ಎಲ್ಲರೂ ಕೂಡ ಸಮವಹಿಸಿ ಈ ಬಂದಿರತಕ್ಕಂಥ ಸ್ವಾತಂತ್ರ್ಯವನ್ನು ಉಳಿಸ್ಕೋಬೇಕಾದ್ರೆ ಭಾಳ ನಾವು ಹೇಗೆ ಯುವಕರಾಗಿದ್ದಾಗ ಜೈ ಮಹಾತ್ಮ ಗಾಂಧಿಗಿಂತ ಹೋಗಿ ಜೈಲು ಅನುಭವಿಸಿ ಈ ಸ್ವರಾಜ್ಯವನ್ನು ಗಳಿಸ್ಕೊಟ್ವೋ, ಆ ಸ್ವರಾಜ್ಯವನ್ನು ಗಳಿಸಿದಂಥ ಸ್ವರಾಜ್ಯವನ್ನು ಗಡಿ ಭಾಗದಲ್ಲಿ ಸೈನಿಕರು ಕಾಪಾಡ್ತಾ ಇದ್ದಾರೆ. ಆದರೆ ನಾವು ಆ ಮನೆಯೊಳಗೆ ವಾಸ ಮಾಡ್ತಾಯಿದ್ದೀವಿ. ಈಗಿನ ಯುವಕರು, ವರ್ತಕರು, ಹಿರಿಯರು, ನಾಗರಿಕರು, ವಿದ್ಯಾವಂತರು, ಬುದ್ಧಿವಂತರು ಎಲ್ಲರೂ ಕೂಡ ಈ ದೇಶದ ಬಂದಿರತಕ್ಕಂಥ ಸ್ವಾತಂತ್ರ್ಯ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಅಂತ ಮನವರಿಕೆ ಮಾಡ್ಕೋತೀನಿ. ಮತ್ತೊಂದೇನಪ್ಪ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಸಂಘ ಸುಬ್ರಾಯಂಕೆರೆ ಒಳಗಿದೆ. ಈ ಚಳವಳಿ ನಡೀಬೇಕಾದ್ರೆ ಸ್ವಾತಂತ್ರ್ಯ ಚಳವಳಿ ಅದು ಒಂದು ಮೊದಲನೇ ಕ್ಷೇತ್ರವಾಗಿತ್ತು ಸುಬ್ರಾಯಂಕೆರೆ. ಈ ಕ್ಷೇತ್ರದಿಂದ ಜನಗಳು ಹೊರಟು ಎಲ್ಲ ಕಡೆಯೂ ದೊಂಬೆ ಮಾಡ್ತಿದ್ರು. ಆ ರೀತಿಯಲ್ಲಿ ನಮ್ಮ ಸುಬ್ರಾಯಂಕೆರೆ ಇದೆ. ಅದನ್ನು ಈಗ ಸ್ವಲ್ಪ ಒಬ್ಬರು ಪ್ರಮೀಳಾ ಬರ್ತಂಥ ಮೇಯರ್ ಇದು ಕಾರ್ಪೊರೇಟ್ ಆಗಿರೋ ಸ್ವಲ್ಪ ಉತ್ಸಾಹದಿಂದ ಆ ನಮ್ಮ ಸಂಘನ ಸುಬ್ರಾಯಂಕೆರೆ ಮೈದಾನ ಅಂತಕ್ಕಂಥ ಸ್ವಾತಂತ್ರ್ಯ ಉದ್ಧಾರವನ್ನು ಭಾಳ ಮುತುವರ್ಜಿಯಿಂದ ಮಾಡ್ತಾಯಿದ್ದಾರೆ. ನಾವು ಹೇಗೆ ಮಾಡಿದ್ರು ಅಂದರೆ, ನಾವು ವಿದ್ಯಾರ್ಥಿಗಳಾಗಿದ್ದಾಗ ಸಂದರ್ಭದಲ್ಲಿ ನಮ್ಮ ಹಿರಿಯವರು ಬಾವುಟ ಇಟ್ಕೊಂಡು ಚರ್ಕ ಬಾವುಟ ಇಟ್ಕೊಂಡು ಜೈಕಾರ ಮಾಡ್ಕೊಂಬರ್ತಾಯಿದ್ರು. ನಾವು ತರಗತಿಯಲ್ಲಿ ಓದ್ತು ವ್ಯಾಸಂಗ ಮಾಡ್ತೀವಿ ಏನು ಬರ್ತಾಯಿದೆ ಅಂತ ಕೇಳಿದಾಗ ಅವರು ಈ ಥರ ಇದೆ, ಗಾಂಧಿ ಮಹಾತ್ಮದಲ್ಲಿ ಚಳವಳಿ ಮಾಡ್ತಾಯಿದ್ವಿ, ಬ್ರಿಟಿಷ್ ಬಿಟ್ಟು ಓಡಿಸಬೇಕು ಅಂತ ಮಾಡಿದ್ವಿ, ಇದರಲ್ಲಿ ನೀವು ಕೂಡ ಭಾಗಿಯಾಗಿ ಅಂತ ನಮ್ಮನ್ನು ಹುರಿದುಂಬಿಸಿದ್ರು. ಆಗ ನಾವು ಅವ್ರ ಜೊತೆ ಸೇರಿಕೊಂಡು ಚಳವಳಿ ಮಾಡಿದ್ವು, ಚಳವಳಿ ಮಾಡಿ ಕೊನೆಗೆ ಜೈಲು ಅನುಭವಿಸಿದ್ದು. ಈಗ ನಾನು ಅದು 45ನೇ ವರ್ಷ ಕಿಚ್ ಇಂಡಿಯಾ ಚಳವಳಿ, ನನಗೆ 15 ವರ್ಷ. ಆಗ ಮೈಸೂರು ಚಲೋ ಮೈಸೂರು ಸಂಸ್ಥಾನದ ಮೇಲೆ ಚಳವಳಿ ಮಾಡಾಗ ಮೈಸೂರು ಚಲೋ ಕಾರ್ಯಕ್ರಮಕ್ಕೆ 20 ವರ್ಷ ಆಗಿತ್ತು ನನಗೆ. ಆಗ ಜೈಲಂದು ಜೈಲಿಂದ ಈಚೆಗೆ ಬಂದು ಅದು ನಮ್ಮ ಸ್ವತಃ ಹೋರಾಟದ ಬಗ್ಗೆಗಿಂತ ಈಗ ಏನು ಸುಬ್ರಾಯಂಕೆರೆ ಇದೆ ಅದರ ಮಹತ್ವದ ಬಗ್ಗೆ ಮುಖ್ಯ ಬೇಕು. ಯಾಕೆಂದರೆ ಎಲ್ಲ ರಾಜ ಕೆ ಸಿ ರೆಡ್ಡಿ ಆದಿಯಾಗಿ ಎಲ್ಲ ತಗಡು ರಾಮಚಂದ್ರಿ ಎಲ್ಲ ಹಿರಿಯ ರಾಜಕಾರಣಿಗಳು ಈ ಕ್ಷೇತ್ರದ ಸ್ವಾತಂತ್ರ್ಯ ಹೋರಾಟಕ್ಕೆ ನಮ್ಮ ಸುಬ್ರಾಯಂಕೆರೆ ಮುಖ್ಯ ವೇದಿಕೆ ಆಗಿತ್ತು. ಅದನ್ನ ವೇದಿಕೆ ಬಗ್ಗೆ ತಾವು ವಿಸ್ತರಿಸ್ಬೇಕು. ಮತ್ತೇನಪ್ಪ ಇವಾಗ ನಿಜವಾಗ್ಲೂ ಸ್ವಾತಂತ್ರ್ಯ ಬಂದಿದೆಯೇ ಅಂತ ಅನ್ಸುತ್ತಾ ನಿಮಗೆ? ಸ್ವಾತಂತ್ರ್ಯ ಬಂದಿದೆ ಯಾತಕ್ಕೆ ವಾಕ್ ಸ್ವಾತಂತ್ರ್ಯ ಇರಿ ಕಡಿ ಚಚ್ಚು ಬಡಿ ಅನ್ನೋದಕ್ಕೆ ಸ್ವಾತಂತ್ರ್ಯ ಬಂದಿದೆ. ಹಿಂದಿನ ಕಾಲದ ವಯರು ಹಿಂದೆ ನಮ್ಮ ಭಾಷಣ ಮಾಡಿದ್ರು ಹಿಂದೆ ಭಾಳ ತೊಂದರೆ ಇತ್ತು. ಈಗ ನಮ್ಮ ದೇಶದಲ್ಲಿ ನೀರು ಕುಡಿಯೋಕ್ಕೆ ಅನ್ನಕ್ಕೆ ಎಲ್ಲಕ್ಕಿಂತ ಒಬ್ಬರು ಮಾನ್ಯರು ಮಾತಾಡ್ರು. ಆದರೆ ಹಿಂದಿನ ಕಾಲದಂತ ಸುಭಿಷ್ಟ ಈಗಿಲ್ಲ. ಆಗ 1 ರೂಪಾಯಿಗೆ 12 ಸರಿ ಅಕ್ಕಿ, 1 ರೂಪಾಯಿಗೆ 4 ವರೆ ಅಡಿಗೆ ಒಂದು ಸರಿ ಬೆಣ್ಣೆ ಇತ್ತು. ಇವತ್ತು 1 ಕೆಜಿ ಬೆಣ್ಣೆಗೆ 400 ರೂಪಾಯಿ, ಮತ್ತು 335 ಕೋಟಿ ಜನಸಂಖ್ಯೆ ಇದ್ದಾಗ ಜಮೀನಿತ್ತು. ಈಗ ಜನಸಂಖ್ಯೆ 100 ಅದೇ ಅಲ್ದಂಗೆ 130 ಕೋಟಿ ಆಗಿದೆ. ಅವ್ರಿಗೆಲ್ಲ ವಸತಿ ಬೇಕು ಅಂದರೆ ಜಮೀನನ್ನು ಆವರಿಸ್ಕೊಂಡು ಮನೆಗಳು ಕಟ್ಟಿದೆ. ಊಟ ಮಾಡೋಕ್ಕೆ ಬೆಳೆಯೋಕ್ಕೆ ಜಮೀನು ಇಲ್ಲದಂಗೆ ಆಗಿದೆ ಈಗ. ಅದನ್ನ ಸ್ವರಾಜ್ಯ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಗಾಂಧಿ ವಿಚಾರ ಆಯಿತು, ಉಪ್ಪಿನ ತೆರಿಗೆಗಳು ಯಾವುದು ಇರಬಾರ್ದು ಅಂತಿದ್ರು. ಮತ್ತು ಅಲ್ಲಲ್ಲ ಖುಷಿ ಇಲ್ಲ, ಅದೇ ನಾನು ಹೇಳ್ತಾ ಇರೋದು. ಮುಂಚೆ ಹೇಳಿದಲ್ಲ ಹಬ್ಬ ಅದನ್ನು ಬರ್ತಾ ಊಟ ಮಾಡ್ತೀವಿ, ತಿಂದುಬಿಡ್ತೀವಿ, ನಾಳೆ ಮರ್ತು ಬಿಡ್ತೀವಿ. ಹಾಗೆ ಈ ಸ್ವರಾಜ್ಯ ಬಂದ್ರನ್ನ ಆಚರಣೆ ಮಾಡಿದ್ರೆ ಮಾತ್ರ ಇರ್ತದೆ, ಇನ್ನು ಮತ್ತೆ ಇನ್ನೊಂದು ವರ್ಷ ಕಂಡ ನೆನಪು. ಅದರಿಂದ ಸ್ವರಾಜ್ಯ ಬಂದದ್ದು ನಿಜವಾಗೂ ನಮ್ಮ ದೇಶಕ್ಕೆ ಅನ್ಯಾಯ ಅಂತ ಹೇಳ್ತೀನಿ. ಯಾತಕ್ಕೆ ಅನ್ಯಾಯ ಅಂದರೆ ಗಾಂಧಿಯವರ ತತ್ವಕ್ಕೆ ಅವರ ನೀತಿಗೆ ವಿರೋಧವಾಗಿರ್ತಕ್ಕಂಥ ಸ್ವತಂತ್ರ ಭಾರತ ಆಗಿದೆ. ಯಾರೂ ಕೂಡ ಗಾಂಧಿ, ಅಂಬೇಡ್ಕರ್, ವಲ್ಲಭಭಾಯಿ ಪಟೇಲ್ ಇಂಥ ಮಹಾನ್ ಸುಭಾಷ್ ಚಂದ್ರ ಬೋಸ್ ನೆಹರು ಇಂಥವರ ಮಾರ್ಗದರ್ಶನದಲ್ಲಿ ನಮ್ಮ ದೇಶ ನಡೀತಾ ಇಲ್ಲ. ಈಗ ಕಚ್ಚಾಟ ಶುರುವಾಗಿದೆ, ಪಕ್ಷಕ್ಕೆ ಕಚ್ಚಾಟ ಶುರುವಾಗಿದೆ. ಅವ್ರ ಮೇಲೆ ಇವ್ರು ಎತ್ಕೊಂಡು ಇವ್ರ ಮೇಲೆ ಅವ್ರ ಹತ್ಕೊಂಡು ದಿನ ಬೆಳಗ್ಗೆ ಆಯಿತು ಪೇಪರ್ ಓದ್ತಾ ಇದ್ದೀವಿ.
ಅಯ್ಯೋ ಅವರು ಹೊಗಳ ಬಯೋದು, ಇವ್ರು ಇವ್ರು ಬಯೋದು, ಆ ಪಕ್ಷ ಬಿಡೋದು. ಈಗ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತಿದ್ದು, ನಮಗೇನು ಪಕ್ಷ ಇಲ್ಲ ಗೊತ್ತಿಲ್ಲ. ಈಗೇನಾಗಿದೆ, ಭಾರತ ಬಿಟ್ಟು ತೊಲಗಿ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿಯವರು ಓಡಿಸಿ ಕ್ವಿಟ್ ಇಂಡಿಯಾ ಅನ್ನೋದಿಗೆ ಕ್ವಿಟ್ ಬಿಜಾಪ ಅಂತ ಈ ಥರ ಜನಗಳು ಒಬ್ಬರು ವೈಮನಸ್ಸು ಜಾಸ್ತಿ ಇದೆ, ವೈಮನಸ್ಸು ಜಾಸ್ತಿ ಆಗಿದೆ. ಹಿಂದೆ ಪೊಲೀಸರು ಇದ್ದರೂ ಕೂಡ ಇಷ್ಟೊಂದು ದರೋಡೆ ಆಗ್ತಿತ್ತಲ್ಲ, ಈಗ ಪೊಲೀಸರು ಎಷ್ಟೊಂದು ಮಾಡೋಕ್ಕಾಗ್ತದೆ. ನಾವು ನಮ್ಮ ರಕ್ಷಣೆ ನಾವು ಮಾಡ್ಕೋಬೇಕು. ನಾನು ಇನ್ನೊಂದು ಮುಖ್ಯವಾಗಿ ಏನು ಹೇಳ್ತೇನೆಂದರೆ, ನಮ್ಮ ಸಂಘದಲ್ಲೇ ಒಂದು ವಾಚನಾಲಯ ಮಾಡಬೇಕು. ಮತ್ತು ಇದೇನು ಪ್ರದರ್ಶನ ಮಾಡಿದೆ ಸ್ವಾತಂತ್ರ್ಯ ಹೋರಾಟಗಾರರು ಈ ಥರ ನಮ್ಮದು ಮಾಡಬೇಕು ಅಂತ ಒಂದು ಇದೆ. ಅದನ್ನು ಜನಗಳ ಸಹಕಾರ ಮಾಡಿ ನಮ್ಮ ಸ್ವಾತಂತ್ರ್ಯ ಹೋರಾಟ ಸಂಘದಲ್ಲಿ ಇದೇ ಥರ ಒಂದು ಮ್ಯೂಸಿಯಂ ಮಾಡಬೇಕು ಅಂತ ನಮ್ಮ ಆಸೆ ಇದೆ. ಅದಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು, ಮಾಧ್ಯಮದ ಪ್ರಚಾರ ಮಾಡಿ ನಮ್ಮ ಸಂಘನ ಬೆಳೆಸೋದಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ನನಗೆ ತಿಳಿದಿದ್ದೇನೆ. ನಾಲ್ಕು ಮಾತಾಡಿದ್ದೀನಿ, ತಪ್ಪ ನೆಪ್ಪ ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಬೇಕು.